ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ಗೋವು ಅನ್ನೋದು ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಇಡೀ ಭಾರತದಲ್ಲಿ ಅಥವಾ ರಾಮಾಯಣದಲ್ಲಿ ಅಥವಾ ಭಾಗವತದಲ್ಲಿ ಪುರಾಣಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವರು ಹಸು ಅಂತ ಶಬ್ದವನ್ನು ಬಳಸುವಾಗ ಪಶು ಅನ್ನುವ ಶಬ್ದ ಬಳಸ್ತಾರೆ, ಪಶುಧನ ಗೋಧನ ಅನ್ನುವ ಶಬ್ದವನ್ನು ಬಳಸ್ತಾರೆ. ಧನ ಅಂದರೆ ನಿಜವಾಗಿ ದನ, ಪಶು ಅಂದರೆ ನಿಜವಾಗಿ ಹಸು. ಅದು ಹಸು ಅನ್ನುವ ಶಬ್ದದೇ, ಪಶುವಿನ ಶಬ್ದದ ತದ್ಭವವೇ ಹಸು ಅಂತ ಆಗಿರುವುದು. ಅದಕ್ಕೋಸ್ಕರ ವೇದದಲ್ಲಿ ಎಲ್ಲಿಯೇ ನೋಡಿ ಪಶೂನ್ ಪಾಹಿ ಅಂತ ಬರುತ್ತೆ. ಪಶೂನಾಂ ರೂಪಮನ್ನಸ್ಯ ಮೈ ಶ್ರೀಶ್ರಯತಾಂ ಯಶಃ, ನನ್ನ ಮನೆಯಲ್ಲಿ ಹಟ್ಟಿ ತುಂಬ ಹಸುಗಳಿರಲಿ ಅಂತ. ಅದಕ್ಕೆ ಇನ್ನೊಂದು ಅಧ್ಯಾತ್ಮದ ಅರ್ಥ ಇದ್ದೇ ಇದೆ. ಯಾಕೆಂದರೆ ಲೌಕಿಕವಾದ ಫಲವನ್ನು ಹೇಳುವುದಷ್ಟೇ ವೇದದ ಉದ್ದೇಶ ಅಲ್ಲ. ಯಾವಾಗ ಈ ಲೋಕವೇ ಇಲ್ಲವೋ ಆವಾಗಲೂ ಈ ವೇದ ಹೇಳ್ತಾ ಇದೆ ಅಂತಂದರೆ ಆಗ ಈ ಹಸುಗಳಿಲ್ಲದೆ ಇನ್ನೇನೋ ಒಂದು ಅರ್ಥವನ್ನು ಹೇಳುತ್ತೆ ಅನ್ನೋದ ಕಾರಣದಿಂದ ಪಾಂಕ್ತಿ ಸಂಶಾಧನಾಶ್ಚೇತಿ ವೇದಾಹ ಪಶವ ಈರಿತಾಹ ಅಂತ ಆಚಾರ್ಯರು ಪಶುಗಳು ಅಂದರೆ ವೇದಗಳು ಅಂತ ಅರ್ಥ ಮಾಡಿದರು. ನನ್ನ ಮನೆಯ ಓದಿಗೆ ಬೇಕಾದ ವೇದದ ಮಂತ್ರಗಳನ್ನು ಪಾಲಿಸಿ ನನಗೆ ಅದರ ಅರ್ಥವನ್ನು ಕೊಡು. ಪಶುವನ್ನು ಪಾಹಿ ಅಂದರೆ ನನ್ನ ಮನಸ್ಸಿನಲ್ಲಿರುವ ವೇದ. ಅದಕ್ಕೆ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ಗೀತಂ ದುಗ್ಧಾಮೃತಂ ಮಹತ್ ಅಂತ ಒಂದು ಉಪಮೆಯನ್ನು ಕೊಟ್ಟು ಗೀತೆಯ ಮಹತ್ವವನ್ನು ಹೇಳುವಾಗ ಎಲ್ಲ ಉಪನಿಷತ್ತುಗಳನ್ನು ಗೋವಿಗೆ ಹೋಲಿಸಿದರು. ಗೋ ಅನ್ನುವ ಶಬ್ದಕ್ಕೆ ಸುಮಾರು 21 ಅರ್ಥ ಇದೆ. ಅದರಲ್ಲಿ ಪ್ರಧಾನವಾಗಿ ಬಳಸುವಂತಹದ್ದು ವೇದದ ಮಾತುಗಳಿಗೆ ಗೋವು ಅನ್ನುವ ಶಬ್ದ ಬಳಸ್ತಾರೆ. ಅದು ಬಿಟ್ಟರೆ ಆಮೇಲೆ ಸೂರ್ಯನ ಕಿರಣ ಅಂತಿದೆ, ಬರೀ ಮಾತು ಅಂತಿದೆ, ಜೊತೆಗೆ ನಾವು ಧೇನು ಅಂತ ಹೇಳುವ ಹಸುವಿನ ಶಬ್ದಕ್ಕೂ ಕೂಡ ಗೋವು ಗೌಹು ಅನ್ನುವ ಶಬ್ದವನ್ನು ಬಳಸ್ತೇವೆ. ಅಂದರೆ ಅಷ್ಟು ಅರ್ಥದಲ್ಲಿ ಗೋವಿಗೂ ವೇದಕ್ಕೂ ಹೋಲಿಸಿ ಹೇಳ್ತಾರೆ. ಅಂದರೆ ವೇದ ಮಾತಾ ಗೋಮಾತಾ ಅಂತ. ಯಾಕೆ ಹಾಗೆ ಅಂದರೆ ವೇದದಲ್ಲಿರುವ ಯಾವ ಸ್ವರಗಳೂ ಕೂಡ ಅವ್ಯಯಗಳೂ ಕೂಡ ವ್ಯರ್ಥವಾದದ್ದು ಇಲ್ಲ ಅಂತ. ಆಮೇಲೆ ನಾವು ವಿದೇಶಿಯರ ಅನುವಾದಕ್ಕೆಲ್ಲ ಬಲಿಯಾದ ಮೇಲೆ ನಮಗೆ ಕೆಲವು ಶಬ್ದಗಳೆಲ್ಲ ಸುಮ್ಮನೆ, ಅದು ಬಳಕೆಗೋಸ್ಕರ ಇರುವುದು ಹೊರತು ಉದ್ದೇಶಪೂರ್ವಕವಾಗಿ ಅದನ್ನು ಹೇಳಲಿಲ್ಲ ಅಂತ ನಾವು ಇಂಗ್ಲೀಷಿನ ಅನುವಾದವು ಆಮೇಲಿನ ಅನುವಾದಗಳನ್ನು ಓದಿಕೊಂಡು ನಿಜವಾದ ವೇದದ ಸತ್ವವನ್ನು ಮರೆತ್ವಿ. ಆದರೆ ಆಚಾರ್ಯರು ಹೇಳಿದರು ವೇದದಲ್ಲಿ ಬಳಸುವಂತಹ ಸ್ವರ ಪ್ರಕ್ರಿಯೆಗಳಿಗೂ ಕೂಡ ಪೂರ್ಣ ಪ್ರಮಾಣದ ಅರ್ಥ ಇದೆ ಅಂತ. ಸ್ವರಕ್ಕೆ ಅರ್ಥ ಇದೆ ಅನ್ನೋದು ಟೋನು ಅಂತ ಅನ್ನೋದು ಸ್ವರ. ಅಂದರೆ ನಾವು ಹೇಳುವಾಗ ಅದನ್ನು ಲೋಕದಲ್ಲಿ ಬಳಸ್ತೇವೆ, ನಮಗೆ ಅವನು ಹೇಳುವ ಧ್ವನಿಯಲ್ಲೇ ಕುಹಕ ಇದೆಯಾ, ಪ್ರೀತಿ ಇದೆಯಾ, ಸಂತೋಷ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಅವರು ಬಂದರು, ಬರಬಾರ್ದಿತ್ತು ಬಂದುಬಿಟ್ರು ಅಂತ. ಅವರು ಬಂದರು, ಬರುವುದನ್ನು ನಿರೀಕ್ಷಿಸಿದ್ದೆ ಅಥವಾ ಅವ್ರು ಬರುವುದಿಲ್ಲ ಅಂದ್ಕೊಂಡಿದ್ದೆ, ಆದರೆ ಅವ್ರು ಬರಬೇಕಿದ್ದವರು ಬಂದುಬಿಟ್ರು. ವಸ್ತುತಃ ಅವರು ಬಂದರು ಅಂತ ನೀವು ಬರೆದ್ರೆ ಎಲ್ಲದಕ್ಕೂ ಒಂದೇ ಅರ್ಥ. ನೀವು ಈ ಟೋನ್ ಬಾಯಿಯಲ್ಲಿ ಹೇಳಿದ ಮೇಲೇ ಅದರ ನಿಜವಾದ ಅರ್ಥ ಗೊತ್ತಾಗೋದು. ಹಾಗಾಗಿ ನಾಟಕಗಳಲ್ಲಿ ಕೆಲವೊಮ್ಮೆ ನಾವು ಸೋಲುದು ಯಾಕೆ ಅಂದರೆ ಅದನ್ನು ಓದಬೇಕಾದ ಪ್ರಸಂಗ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಅದಕ್ಕೊಂದು ಧ್ವನಿ ಕೊಡಲಿಕ್ಕೆ ಬರುತ್ತೆ. ಹಾಗೆಯೇ ಎಲ್ಲೇ ಒಂದು ಧ್ವನಿ ಅಥವಾ ಏರಿಳಿತ ಇದ್ದರೂ ಕೂಡ ಅದಕ್ಕೂ ಅರ್ಥ ಇದೆ ಅಂತ ಅನ್ನೋದನ್ನು ಹೇಳಿದವರು ಆಚಾರ್ಯರು. ಅದಕ್ಕೆ ಇದನ್ನು ಉದಾಹರಣೆಯಾಗಿ ಕೊಟ್ಟರು ಹಸುವನ್ನು. ಸರ್ವೋಪನಿಷದೋ ಗಾವಃ ಅಂತ. ಗಾವ ನಾವು ಬಳಸುವಾಗ ಸತ್ರು ಬೆಲೆ ಬಾಳುವಂಥದ್ದು, ಬದುಕಿದರೂ ಬೆಲೆ ಬಾಳುವಂಥದ್ದು ಅಂತ ಆನೆಗೆ ಹೇಳ್ತೇವೆ. ಆದರೆ ಅದಕ್ಕಿಂತ ಹೆಚ್ಚು ಅರ್ಥವತ್ತಾಗಿ ಹೊಂದುವಂತಹದ್ದು ಗೋವಿಗೆ. ಗೋವಿಗೆ ಅದು ಪೂರ್ಣ, ಅದರ ದೇಹದ ಯಾವ ಅಂಗಗಳೂ ಕೂಡ ವ್ಯರ್ಥವಾದದ್ದಿಲ್ಲ. ಅದನ್ನೇ ಉಪಯೋಗಿಸಿಕೊಂಡು ಇವತ್ತು ದೊಡ್ಡ ಕೈಗಾರಿಕಾ ಕ್ರಾಂತಿಯೇ ಅಂದರೆ ಅದನ್ನು ಪೂರ್ತಿ ಸ್ವಾರ್ಥಕ್ಕೋಸ್ಕರ ಬಳಸುವುದನ್ನು ಮನುಷ್ಯ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ. ಔಷಧೀಯ ಗುಣಗಳಿಗಾಗಿ ಬಳಸುವ ತನ್ನ ನಿತ್ಯದ ನಿತ್ಯೋಪಯೋಗಿಯಾದ ಬಳಕೆಗೆ ಬರುವ ವಸ್ತುಗಳನ್ನು ತಯಾರಿಸುವುದಕ್ಕಾಗಿ, ಇನ್ನೂ ಸಹಜವಾಗಿ ನಿತ್ಯದ ಆಹಾರ ಪೂರೈಕೆಗಾಗಿ ಇಂಥ ಬಳಸುವುದನ್ನು ನಾವು ನೋಡ್ತೇವೆ. ಮಹಾಭಾರತದಲ್ಲಿ ಎಲ್ಲಿ